ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾರೆ ಬಾಪ್ಟಕ್ ನಾವು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಇರೋದು ಬಂದು ಕ್ರೆಡಿಟ್ ಕಾರ್ಡ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಅದು ಫ್ಲಿಪ್ಕಾರ್ಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಾಯಿದ್ದಾರೆ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ನ ಅದನ್ನು ಯಾವ ಥರ ನಾವು ಅಪ್ಲೈ ಮಾಡೋದು ಯಾವ ಥರ ಜೊತೆಗೆ ಅದನ್ನು ಅಪ್ಲೈ ಮಾಡಿ ಅದ್ರ ಏನಿದೆ ಅದರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ ಯಾಕಂದರೆ ಅಮೌಂಟು ತುಂಬ ಅರ್ಜೆಂಟ್ ಇದ್ದಾಗ ಯಾರು ಕೇಳಿದ್ರು ಒಂದು ಸಲ ಕೊಡೋಕ್ಕ ಅಂಥ ಇರ್ತಾರೆ ಅವರು ಕೂಡ ಇರೋಂಥದ್ದು ಆಗ ಇಂಥ ಕ್ರೆಡಿಟ್ ಕಾರ್ಡನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಕಷ್ಟಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದೇ ಒಂದು ಕಾರಣಕ್ಕೆ ಜಾಸ್ತಿ ಕ್ರೆಡಿಟ್ ಕಾರ್ಡ್ ಇದ್ದಷ್ಟು ನಮ್ಗೆ ಒಳ್ಳೇದು ಜೊತೆಗೆ ಅದನ್ನು ಸಿಕ್ಕ ಸಿಕ್ಕ ಕಡೆ ಎಲ್ಲ ಉಜ್ಜಿ ಸುಮ್ಮನೆ ವೇಸ್ಟ್ ಮಾಡೋದ ಬದಲು ಇದನ್ನು ಕ್ಲೀನಾಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಒಂದು ಕ್ರೆಡಿಟ್ ಕಾರ್ಡ್ ಅಂತೂ ನಿಮ್ಮ ಕಷ್ಟಕ್ಕೆ ಯೂಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಒಂದು ಕ್ರೆಡಿಟ್ ಕಾರ್ಡ್ ಅಂತೂ ಇಟ್ಕೊಳ್ಳೇಬೇಕು ನೀವು ಅದಕ್ಕೇನೆ ಈಗ ಈ ವಿಡಿಯೋ ಮಾಡ್ತೀನಿ ನಾನು ನಿಮ್ಗೆ ಯಾವ ಥರ ಯೂಸ್ ಆಗುತ್ತೆ ಕ್ರೆಡಿಟ್ ಕಾರ್ಡು ಜೊತೆಗೆ ಕ್ರೆಡಿಟ್ ಕಾರ್ಡಲ್ಲಿ ನೀವು ಶಾಪಿಂಗ್ ಮಾಡೋದಾಗಿದ್ರೆ ಪ್ರತಿಯೊಂದು ಕೂಡ ತುಂಬ ಬೆನಿಫಿಟ್ಸ್ಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನಮ್ ಚ ಸಬ್ಸ್ಕ್ರೈಬ್ ಮಾಡಿಲ್ಲ ಗೊತ್ತಾ ಕೆಳಗೆ ಅಂತ ಹೇಳ್ಬಿಟ್ಟೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಬಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪಾಪಿ ಈ ಜಸ್ಟ್ ಅಪ್ಲೇಡ್ ನ್ಯೂ ವಿಡಿಯೋ ಗೋ ಆ್ಯಂಡ್ ವಾಚ್ ಅಂತ ಪ್ಲೇಸ್ ಮೊದಲನೇದಾಗಿ ನೀವು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡಬೇಕಾಯ್ತು ಟೂ ಟೈಪಲ್ಲಿ ನೀವು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡ್ಬೋದು ಮೊದಲನೇದು ಬಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಜೊತೆಗೆ ಎರಡನೇದು ಬಂದು ನಾರ್ಮಲ್ಲು ಆ್ಯಕ್ಸಿಸ್ ಕ್ರೆಡಿಟ್ ಕಾರ್ಡ್ ವೆಬ್ಸೈಟಲ್ಲಿ ಆ್ಯಕ್ಸಿಸ್ ಡಾಟ್ ಕಾಮಲ್ಲಿ ನೀವು ಅಪ್ಲೈ ಮಾಡ್ಬೋದು ತುಂಬ ಈಸಿ ಸ್ಟೆಪ್ ಅಂದರೆ ನೀವು ಆ್ಯಕ್ಸಿಸ್ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲಿ ಯೂಸ್ ಮಾಡಿದ್ರೆ ನನಗೆ ತುಂಬ ಬೆಟ್ರ್ ಅನ್ಕೊತೀನಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ನಿಮಗೆ ಕಾಣಿಸುತ್ತೆ ಈ ಥರ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಅಂತ ಅಪ್ಲೈ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬೆನಿಫಿಟ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಆಗ್ತಾ ಇದ್ದಾಗೇ ನಿಮ್ಮದು ಪಾನ್ ಕಾರ್ಡು ಆಧಾರ್ ಕಾರ್ಡು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯಾಕಂದರೆ ಮಿನಿಮಮ್ ಅಂದರೂ ಸಿವಿಲ್ ಸ್ಕೋರು ಸಿವಿಲ್ ಸ್ಕೋರು ಪ್ರತಿಯೊಂದು ಕೂಡ ನಿಮ್ಮದು ಗೊತ್ತಾಗದೆ ಅವ್ರಿಗೆ ನಿಮ್ಮದು ಪಾನ್ ಕಾರ್ಡಿಂದ ಪಾನ್ ಕಾರ್ಡು ಜೊತೆಗೆ ಆಧಾರ್ ಕಾರ್ಡ್ ಎರಡು ವೆರಿಫೈ ಆದಮೇಲೆ ಎರಡು ಕನೆಕ್ಷನ್ ಇದ್ದರೆ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನಿಮಗೆ ಅಲ್ಲೇ ವೀಡಿಯೋ ಕಾಲ್ ಮಾಡಿ ಅಂತ ಕೇಳುತ್ತೆ ವೀಡಿಯೋ ಕಾಲ್ ಕೂಡ ಮಾಡಿ ನೀವು ಅಲ್ಲೇ ಕೂಡ ಅಪ್ರೂವ್ ಮಾಡ್ಬೋದು ಜೊತೆಗೆ ನೀವು ಸೆಲ್ಫಾ ಸ್ಯಾಲ್ರಿಡಾ ಅನ್ನೋದು ಮಾತ್ರ ಕರೆಕ್ಟಾಗಿ ಕೊಡಬೇಕು ಯಾಕಂದರೆ ಸ್ಯಾಲ್ರಿ ಪರ್ಸನ್ಗೆ ಜಾಸ್ತಿ ಆಟೋಮೆಟಿಕ್ಕಾಗಿ ಇದು ಜಾಸ್ತಿ ಎನೇಬಲ್ ಆಗೋದು ಜೊತೆಗೆ ಲಿಮಿಟ್ ಕೂಡ ಜಾಸ್ತಿ ಕೊಡ್ತಾರೆ ನೀವು ಸೆಲ್ಫ್ ಎಂಪ್ಲಾಯಿಗಿಂತ ಯಾಕಂದರೆ ಸೆಲ್ಫ್ ಎಂಪ್ಲಾಯಿ ಅಂದರೆ ಅವರು ತಿಂಗ್ಳಿಗೆ ಎಷ್ಟು ದುಡಿತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಒಂದು ಮಂತ್ ಟ್ವೆಂಟಿ ದುಡಿಬೋದು ಟ್ವೆಂಟಿ ಫೈವ್ ಫಿಫ್ಟಿ ಅವ್ರೊಂದು ಎಷ್ಟು ಬೇಕೋ ದುಡಿಬೋದು ಬಟ್ ಆದರೆ ಸ್ಯಾಲ್ರಿ ಪರ್ಸನ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಅಂತ ಇಷ್ಟು ಬಂದು ಮಂತ್ಲಿ ಅರ್ನಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಆ ಕಾರಣಕ್ಕೋಸ್ಕರ ಏನಪ್ಪಾ ಅಂದರೆ ಸ್ಯಾಲ್ರಿ ಪರ್ಸನ್ಗೆ ಲಿಮಿಟು ಜಾಸ್ತಿ ಕೊಡ್ತಾರೆ ನೀವು ನೋಡ್ಕೊಳ್ಳಿ ಸ್ಯಾಲ್ರಿ ಪರ್ಸನ್ ಅಂತ ಸುಮ್ಮ ಸುಮ್ಮನೆ ಫೇಕ್ ಹಾಕಿದ್ರು ಕೂಡ ನಿಮ್ಮದು ಅವರು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಗೊತ್ತಾಗ್ಬಿಡುತ್ತೆ ಸ್ಯಾಲ್ರಿ ಎಷ್ಟು ಬೀಳುತ್ತೆ ಏನು ಅಂತ ಅದಕ್ಕೋಸ್ಕರ ಅಪ್ಲೈ ಮಾಡ್ಬೇಕಾದ್ರೆ ಕ್ಲೀನಾಗಿ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ ಆ ನಂತರ ಫುಲ್ಲು ವೀಡಿಯೋಗಳನ್ನ ಕೆ ಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಮದು ವೀಡಿಯೋ ಕೆ ಏನಾರ ಅಲ್ಲಿ ರಿಜೆಕ್ಟ್ ಆಯಿತು ಅಂತ ಅಂದರೆ ಏನೂ ತಲೆ ಕೆಡಿಸ್ಕೊಬೇಡಿ ಮಾರನೇ ದಿನ ಫೋನ್ ಮಾಡ್ತಾರೆ ಮನೆ ತಕ್ಕೆ ಬರ್ತಾರೆ ಮನೆ ತಕ್ಕೆ ಬಂದು ತಮ್ಮ ಇಂಪ್ರೆಷನ್ ಎಲ್ಲ ತೊಗೊಂಡು ಜೊತೆಗೆ ನಿಮ್ಮದು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಾರೆ ಗೊತ್ತಾ ಏನೇನು ಫಾರ್ಮ್ ಕೊಟ್ಟಿರ್ತಾರೋ ಅದನ್ನೆಲ್ಲ ತೊಗೊಂಡು ಮತ್ತೆ ಪಿಕ್ ಮಾಡ್ಕೊತಾರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಈ ಮೂರಲ್ಲಿ ಒಂದು ಕೊಡಬೇಕಾಗುತ್ತೆ ಜೊತೆಗೆ ನೀವೇನೋ ನಾರ್ಮಲ್ ಸೆಲ್ಫ್ ಎಂಪ್ಲಾಯ್ ಅಂತ ಹಾಕಿದರೆ ಮೂರು ತಿಂಗಳಿದು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕಾಗತ್ತೆ ಅಕಸ್ಮಾತ್ ನೀವು ಸೆಲ್ಫ್ ಎಂಪ್ಲಾಯ್ ಸ್ಯಾಲ್ರಿ ಹಾಕಿದ್ದೀನಿ ಅಂದರೆ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟು ಮೂರು ತಿಂಗಳದು ಕೊಡಬೇಕಾಗತ್ತೆ ಏನೇ ಮಾಡಿದ್ರು ಸ್ಟೇಟ್ಮೆಂಟ್ ಅಂತೂ ಕೊಡಲೇಬೇಕು ಮೂರು ತಿಂಗಳದು ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಕ್ರೆಡಿಟ್ ಸ್ಕೂ ಕ್ರೆಡಿಟ್ ಕೂಡ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀರ ನೀವು ಜಿ ಮೇಲೆ ಅಕೌಂಟ್ ಎಲ್ಲ ಕೊಟ್ಟರೆ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಸೆವೆನ್ ಡೇಸಲ್ಲಿ ಕಾರ್ಡ್ ಬಂದು ನಿಮ್ಗೆ ತಲುಪುತ್ತೆ ಬಟ್ ಆದರೆ ಕಾರ್ಡನ್ನ ನೀವು ಅಪ್ಲೈ ಮಾಡಿದಾಗ ನಿಮಗೆ ಲಿಮಿಟು ಎಷ್ಟು ಕೊಡ್ತಾರೆ ಅಂತ ಅವ್ರು ಯಾವುದೇ ಕಾರ್ಡು ಕೇಳಲ್ಲ ಕಾರ್ಡ್ ನಿಮ್ಮ ಹತ್ರ ಬಂದ ಮೇಲೆ ನಿಮಗೆ ಗೊತ್ತಾಗೋದು ನನಗೆ ನಲ್ವತ್ನಾಲ್ಕು ಸಾವಿರ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಗೆ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಏನಕ್ಕೆ ನಂಗೆ ನಲ್ವತ್ನಾಲ್ಕು ಕೊಟ್ಟರು ಅಂತ ನನಗಂತೂ ಗೊತ್ತಿಲ್ಲ ನನಗೆ ಫೋರ್ಟಿ ಫೋರ್ ಲಿಮಿಟ್ ಕೊಡಿದ್ದಾರೆ ಬಟ್ ಆದರೆ ಫೋರ್ಟಿ ಫೋರ್ ತೌಸಂಡ್ ಅಂತೂ ಒಂದು ಸ್ವಲ್ಪ ಬಜೆಟ್ ಅಯ್ಯೇ ಬಟ್ ಆದರೆ ಕೆಲವೊಂದು ನೀವು ಪ್ರಾಡಕ್ಟ್ಗಳು ತೊಗೊಂತೀವಿ ಅಂದರೆ ಅಷ್ಟೊಂದು ಆಗಲ್ಲ ಮಿನಿಮಮ್ ಲ್ಯಾಕ್ ಅಷ್ಟು ಕೊಟ್ಟರೆ ಮಾತ್ರ ಅದೆಲ್ಲ ಎಮ್ ಪ್ರಾಡಕ್ಟ್ ತೊಂದರೆ ಇ ಎಮ್ ಐಲಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದು ಈಸಿಯಾಗಿ ನಾವು ರೊಟೇಷನ್ ಮಾಡೋಕ್ಕಾಗ ಬಟ್ ಆದರೆ ಅವ್ರು ಕೊಟ್ಟರೆ ಲಿಮಿಟ್ ಬಂದು ನಲವತ್ನಾಲ್ಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಬಟ್ ಮ್ಯಾನೇಜಬಲ್ ಮಾಡ್ಬೋದು ಈ ರೀತಿಯಾಗಿ ನೀವು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡ್ಕೊಂಡು ಜೊತೆಗೆ ನೀವು ತರಿಸ್ಕೊಬೋದು ಗೈಸ್ ಕ್ರೆಡಿಟ್ ಕಾರ್ಡ್ ಬಂತು ಅಷ್ಟು ಅಂದ ತಕ್ಷಣ ಅವರು ಫ್ರೀಯಾಗಿ ನಿಮ್ಗೆ ಕಳಿಸಿರೋಲ್ಲ ಅದರಲ್ಲಿ ನಿಮಗೆ ಸಾವಿರ ಸ್ಟಾರ್ಟಿಂಗಲ್ಲೇ ಲಾಸ್ ಆಗುತ್ತೆ ಏನಕ್ಕಪ್ಪ ಸ್ಟಾರ್ಟಿಂಗಲ್ಲೇ ಸಾವಿರ ಲಾಸ್ ಆಗೋಲ್ಲ ಫೈವ್ ಹಂಡ್ರೆಡು ಅಂದರೆ ಆ್ಯನ್ಯುವಲ್ ಫೀಸು ಜೊತೆಗೆ ಜಾಯ್ನಿಂಗ್ ಫೀಸ್ ಅಂತ ಎರಡು ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಜಾಯ್ನಿಂಗ್ ಫೀಸ್ ಇರುತ್ತೆ ಫೈವ್ ಹಂಡ್ರೆಡು ಅದನ್ನು ಕೊಟ್ಟೆ ನೀವು ಇದಕ್ಕೆ ಜಾಯ್ನ್ ಆಗಲೇಬೇಕು ಬಟ್ ಆದರೆ ನೀವು ಇದಕ್ಕೆ ಫೈವ್ ಹಂಡ್ರೆಡ್ ಕೊಟ್ಟು ಜಾಯ್ನ್ ಆಗೋದ್ರಿಂದ ನಿಮ್ಗೆ ಯಾವುದೇ ಥರನೂ ಲಾಸ್ ಇಲ್ಲ ಯಾಕೆಂದರೆ ಜಾಯಿನ್ ಆಗಿದ ತಕ್ಷಣ ಫ್ಲಿಪ್ಕಾರ್ಟ್ ಅವರು ನಿಮಗೆ ಫೈವ್ ಹಂಡ್ರೆಡ್ ಓಚರು ನಿಮಗೆ ಗಿಫ್ಟಾಗಿ ಕಳಿಸ್ತಾರೆ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡು ಈಕ್ವಲ್ ಆಗುತ್ತೆ ಅದು ಫೈವ್ ಹಂಡ್ರೆಡ್ ಬಂದು ನೀವು ಪೇ ಮಾಡೋದು ಆಕ್ಸಿಸ್ ಬ್ಯಾಂಕ್ ಅವರಿಗೆ ಅವ್ರು ಆಕ್ಸಿಸ್ ಬ್ಯಾಂಕ್ ಅವ್ರಿಗೆ ಪೇ ಮಾಡಿರ್ತಾರಲ್ಲ ಅಂತ ಇವರು ನಿಮಗೆ ಫ್ಲಿಪ್ಕಾರ್ಟ್ ಅವರು ನಿಮಗೆ ಪೇ ಮಾಡ್ತಾರೆ ಫೈವ್ ಹಂಡ್ರೆಡು ಅದರಿಂದ ನಿಮಗೆ ಅದನ್ನು ಈಕ್ವಲ್ ಆಗುತ್ತೆ ಲಾಸ್ ಆಗೋಲ್ಲ ಜೊತೆಗೆ ಆನ್ಯುವಲ್ ಚಾರ್ಜು ಆ್ಯನ್ಯುವಲ್ ಚಾರ್ಜ್ ಅಂತೂ ಫೈವ್ ಹಂಡ್ರೆಡ್ ಅಂತೂ ಎಲ್ಲ ಕ್ರೆಡಿಟ್ ಕಾರ್ಡು ನಾವು ಪೇ ಮಾಡಲೇಬೇಕು ಬಟ್ ಆದರೆ ನಾನು ಹೇಳ್ತಿರೋದು ನಿಮಗೆ ನೀವು ಎರಡು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ಗಿಂತ ಇನ್ನೂ ಕಮ್ಮಿ ಆಗುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಬರುತ್ತೆ ಆ್ಯನ್ಯುವಲ್ ಚಾರ್ಜಸ್ಸು ಬಟ್ ನೀವು ಎರಡು ಎರಡೂವರೆ ಲಕ್ಷದ ಮೇಲೆ ರೊಟೇಷನ್ ಆಗಿರಬೇಕು ಅಂದರೆ ಮೀನ್ಸ್ ಈಗ ನಿಮಗೆ ಒಂದು ಫೋರ್ಟಿ ತೌಸಂಡ್ ಕೊಟ್ಟಿದ್ದಾರೆ ಅಂದರೆ ಫೋರ್ಟಿ ತೌಸಂಡ್ನಲ್ಲೇ ಒಳಗೇನೆ ನೀವು ಫೋರ್ಟಿ ತೌಸಂಡ್ನು ಕೂಡ ಯೂಸ್ ಮಾಡಬಾರ್ದು ಮಿನಿಮಮ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಸೆವೆನ್ ಯಾಕಂದರೆ ತರ್ಟಿ ಪರ್ಸೆಂಟ್ ಅಲ್ಲೇ ಬಿಟ್ಟರೆ ನಿಮಗೆ ಜಾಸ್ತಿ ಕ್ರೆಡಿಟ್ ಲಿಮಿಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅವ್ರು ನಲ್ವತ್ತು ಸಾವಿರ ಕೊಟ್ಟಿದ್ದಾರೆ ಅಂದರೆ ನೀವು ನಲ್ವತ್ತು ಸಾವಿರ ಹೇಳಬಾರ್ದು ತರ್ಟಿ ಪರ್ಸೆಂಟ್ ಅಲ್ಲೇ ಬಿಡಬೇಕು ಅದೇ ಟ್ವೆಂಟಿ ಸೆವೆನ್ ತೌಸಂಡ್ ನೀವು ಯೂಸ್ ಮಾಡ್ಕೊತಾ ಇದ್ದರೆ ಹಂಗೆ ಹೋಗ್ತಾ ಹೋಗ್ತಾ ಟ್ವೆಂಟಿ ಸೆವೆನಲ್ಲೇ ನೀವು ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಅಂತ ಅವ್ರು ಇನ್ನೂ ಲಿಮಿಟ್ ಜಾಸ್ತಿ ಮಾಡ್ತಾರೆ ಆಗ ನಿಮ್ಗೆ ಒನ್ ಲ್ಯಾಕ್ ಹತ್ತಿರನೂ ಹೋಗ್ಬೋದು ಆಗ ಒನ್ ಲ್ಯಾಕ್ ಬಂತು ಅಂದರೆ ನೀವು ಸೆವೆಂಟಿನೂ ಯೂಸ್ ಮಾಡಬೇಕು ಹೊರತು ಒನ್ ಲ್ಯಾಕ್ ಫುಲ್ ಅಲ್ಲ ನೀವು ಒಂದು ಲ್ಯಾಕ್ ಕೊಟ್ಟಿದ್ರೆ ಒಂದು ಲ್ಯಾಕು ಏಯ್ಟಿ ತೌಸನ್ನು ನೈಂಟಿ ತೌಸಂಡ್ ಗಂಟೆ ಹೋದರೆ ಆವಾಗ ನಿಮ್ಮದು ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಹಾಗಾಗಿ ನೀವೇನು ಮಾಡ್ತೀರ ತರ್ಟಿ ಪರ್ಸೆಂಟ್ ಬಿಟ್ಟು ಇನ್ನು ಎಷ್ಟಿದೆ ಅಷ್ಟರಲ್ಲಿ ಯೂಸ್ ಮಾಡಿ ಎರಡು ಲಕ್ಷ ಟ್ರಾನ್ಸಾಕ್ಷನ್ ಮೀರಿಸಿದ್ರೆ ನಿಮಗೆ ಆನ್ಯುವಲ್ ಚಾರ್ಜ್ ಕೂಡ ಫ್ರೀ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ಜೊತೆಗೆ ಗೈಸ್ ನೀವು ಇದಕ್ಕೆ ಸೇರ್ಕೊತಾ ಇದ್ದೀರ ಜಾಯ್ನಿಂಗ್ ಆಗ್ತಾ ಇದ್ದಂಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗೋ ಬೆನಿಫಿಟ್ಟು ಈಗ ಆಲ್ರೆಡಿ ಹೇಳಿದ್ದೆ ನಾನು ಫ್ಲಿಪ್ಕಾರ್ಟ್ ಅವ್ರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಕೊಟ್ಟೆ ಕೊಡ್ತಾರೆ ಗಿಫ್ಟ್ ಹೋಚರಾಗಿ ಅದಾದಮೇಲೆ ನೀವು ಮಿಂತ್ರಾದಲ್ಲಿ ಏನಾರ ಶಾಪಿಂಗ್ ಮಾಡ್ತೀರ ಅಂದರೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ಕೊಟ್ಟರು ಕೂಡ ಮಿಂತ್ರಾದಲ್ಲಿ ನೀವು ಶಾಪಿಂಗ್ ಮಾಡ್ತೀರಾ ಅಂದ್ಕೊಂಡ್ಲಿ ಫಸ್ಟು ಪ್ರಾಡಕ್ಟ್ಗೆ ನಿಮಗೆ ಫಿಫ್ಟೀನ್ ಪರ್ಸೆಂಟು ನಿಮಗೆ ಈ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದರೆ ನಾರ್ಮಲ್ ಯಾವ್ದಾರು ನೀವು ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ ತೊಗೊಂಡ್ರೆ ನಿಮ್ಗಾದ್ರೆ ಒಂದೂವರೆ ಸಾವಿರ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆ ರೀತಿ ಮಿಂತ್ರಾದಲ್ಲಿ ಸಿಗುತ್ತೆ ಇನ್ನು ಜೊತೆಗೆ ಸ್ವಿಗ್ಗಿಲಿ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೀವೇನಾದರೂ ಅಂಡ್ರೆಡ್ ಫಿಫ್ಟಿ ಪರ್ಸೆಂಟು ನೀವು ಟೂ ಹಂಡ್ರೆಡ್ ರುಪೀಸ್ ಏನಾದರೂ ಮಾಡಿದರೆ ನಿಮಗೆ ಹಂಡ್ರೆಡ್ ರುಪೀಸ್ ಬರುತ್ತೆ ನೀವು ಫೈವ್ ಹಂಡ್ರೆಡ್ ಮಾಡಿದರೂ ಕೂಡ ನಿಮಗೆ ಹಂಡ್ರೆಡೇ ಬರೋದು ಬಟ್ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಅಷ್ಟೇ ಬಟ್ ಆದರೆ ಮಿಂತ್ರದಲ್ಲಿ ಫಸ್ಟ್ ಟ್ರಾನ್ಸಾಕ್ಷನು ನೀವು ಎಷ್ಟು ಮಾಡ್ತೀರೋ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಫಿಫ್ಟೀನ್ ಪರ್ಸೆಂಟು ಅದಕ್ಕೋಸ್ಕರ ನೀವು ಜಾಸ್ತಿ ಮಾಡಿದಷ್ಟು ಫಸ್ಟ್ ಫಸ್ಟ್ನೇ ಟ್ರಾನ್ಸಾಕ್ಷನ್ ನಿಮ್ಗೆ ಜಾಸ್ತಿ ಸಿಗುತ್ತೆ ನೋಡ್ಕೊಂಡು ಯೂಸ್ ಮಾಡಿ ಇದರಲ್ಲೇ ಕೂಡ ನೀವು ನಾರ್ಮಲಾಗಿ ಎಲ್ಲಾದರೂ ಕೂಡ ನೀವು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತೊಗೊಂತೀರ ಅಂದರೆ ಆಲ್ಮೋಸ್ಟು ನನ್ನ ಪ್ರಕಾರ ಇದರಲ್ಲಿ ನೀವು ಜಾಯ್ನಿಂಗ್ ಫೀಸ್ ಕೊಟ್ಟಿರ್ತಾರೆ ಗೊತ್ತಾ ಫೈವ್ ಹಂಡ್ರೆಡು ಅದು ಇದರಲ್ಲೇ ಲೆಸ್ ಆಗಿಬಿಡುತ್ತೆ ನಿಮಗೆ ಇನ್ನೂ ಪ್ರಾಫಿಟಲ್ಲಿ ಇರ್ತೀರ ಜೊತೆಗೆ ಈಗ ಮೇನ್ ಬೆನಿಫಿಟ್ಸ್ ಸಿಗದೆ ಇಲ್ಲಿ ಇವಾಗ ನಾನು ಹೇಳಿದ್ದು ಬಂದು ಫಸ್ಟು ವೆಲ್ಕಮ್ ಅಂದರೆ ವೆಲ್ಕಮ್ ಬೆನಿಫಿಟ್ಸು ಇವಾಗ ಬಂದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ನ ರೆಗ್ಯುಲರ್ ಯೂಸ್ ಮಾಡ್ತೀರ ಲೈಫ್ ಟೈಮು ಇದು ಲೈಫ್ ಟೈಮ್ ಬೆನಿಫಿಟ್ಸು ನೀವು ಲೈಫ್ ಟೈಮ್ ಬೆನಿಫಿಟ್ಸಲ್ಲಿ ಬಂದು ಫಸ್ಟ್ನೇದು ನೀವು ಫ್ಲಿಪ್ಕಾರ್ಟು ಮತ್ತು ಮಿಂತ್ರದಲ್ಲಿ ಯಾವಾಗೇ ಪರ್ಚೇಸ್ ಮಾಡಿ ನೀವು ಆಕ್ಸಿಸ್ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಫ್ಲ್ಯಾಟ್ ಫೈವ್ ಪರ್ಸೆಂಟ್ ಫ್ಲ್ಯಾಟ್ ನಾರ್ಮಲ್ ಆಗಿ ನೀವು ಫೈವ್ ಪರ್ಸೆಂಟ್ ಅಂದರೆ ಲಿಮಿಟೆಡ್ ಪ್ರಾಡಕ್ಟ್ ಮೇಲೆ ಇರುತ್ತೆ ಫ್ಲಾಟ್ ಅಂದರೆ ಎಲ್ಲ ಪ್ರಾಡಕ್ಟ್ಗೂ ಫೈವ್ ಪರ್ಸೆಂಟ್ ನಿಮಗೆ ಬೆನಿಫಿಟ್ ಇರುತ್ತೆ ಕ್ಯಾಶ್ ಬ್ಯಾಕ್ ಇದ್ದೇ ಇರುತ್ತೆ ಅಂದರೆ ಯಾವ ಥರ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ ತಗೊತೀರ ಅಂದ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಐಟಮ್ಗೆ ನಿಮಗೆ ಫೈ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಕಸ್ಮಾತ್ ನೀವೇನೋ ಒಬ್ಬರಿಗೆ ಒಂದು ನಲ್ವತ್ತು ಸಾವಿರದ ಮೊಬೈಲ್ ಯಾರು ಬೇರೆಯವ್ರಿಗೆ ಬೇಕು ಅಂದ್ಕೊಳ್ಳಿ ಆಗ ನಿಮ್ಮ ಕ್ರೆಡಿಟ್ ಕಾರ್ಡ್ದನ್ನು ನೀವು ಕೊಡಿಸಿದ್ರೆ ನಿಮ್ಗೆ ಅಲ್ಲಿ ಟೂ ತೌಸಂಡ್ ಸೇವ್ ಆಗುತ್ತೆ ಆ ರೀತಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಿಮಗೆ ಇದರಿಂದ ಬಟ್ ಬೇರೆಯವ್ರಿಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಬೇರೆಯವ್ರೇನ ಕೇಳಿದ್ರೆ ನೀವು ಇಲ್ಲ ಅನ್ನೋಕ್ಕೆ ಹೋಗ್ಬೇಡಿ ಏನು ಐಟಮ್ ಬೇಕು ಅಂದರೆ ನಿಮ್ಮಿಂದ ತೆಗೆದುಕೊಡಿ ನಿಮಗೆ ಕ್ಯಾಶ್ ಬ್ಯಾಕ್ನ ನೀವು ಯೂಸ್ ಮಾಡ್ಕೊಳ್ಳಿ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ಎರಡನೇದು ಬಂದು ಇವರು ಯಾವ ಯಾವ ಕಂಪ್ನಿಯವ್ರ ಹತ್ರ ಪಾರ್ಟ್ನರ್ಶಿಪ್ ಆಗಿರ್ತಾರಲ್ಲ ಅವ್ರದ್ರಲ್ಲಿ ಫೋರ್ ಪರ್ಸೆಂಟ್ ಬೇರೆದು ಒನ್ ಎಮ್ ಜಿ ಟಾಟಾ ಪ್ಲೇ ಜೊತೆ ಇಲ್ಲಿ ಹಾಕಿದ್ದೀನಿ ಗೊತ್ತಾ ಅಲ್ಲಿ ಈ ಎಲ್ಲ ಕಂಪ್ನಿರತ್ರ ಕೂಡ ನಿಮಗೆ ರೀಚಾರ್ಜಲ್ಲಿ ಫೋರ್ ಪರ್ಸೆಂಟ್ ಸಿಗುತ್ತೆ ಈ ರೀತಿ ಬಂದು ಅದರ್ ಕಂಪ್ನಿಗಳಲ್ಲಿ ನಿಮಗೆ ಫೋರ್ ಪರ್ಸೆಂಟು ಜೊತೆಗೆ ನೀವು ಫ್ಯೂಲ್ ಹಾಕ್ಸ್ತೀರ ಗೊತ್ತಾ ಆ ಫ್ಯೂಲಲ್ಲಿ ಒನ್ ಪರ್ಸೆಂಟು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬಂದೇ ಬರುತ್ತೆ ಫ್ಯೂಲಲ್ಲಿ ಒನ್ ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಹಾಕ್ಸಿದ್ರೆ ಒಂದು ರೂಪಾಯಿ ನೀವು ಅನ್ಕೊತಿರ ನೂರಕ್ಕೆ ಒಂದು ರೂಪಾಯಿ ಅಂತ ಸಾವಿರ ಹಾಕ್ಸಿದ್ರೆ ಹತ್ತು ರೂಪಾಯಿ ಆಗುತ್ತೆ ಹಾಗೆ ಹೋಗ್ತಾಗುತ್ತೆ ಒಂದು ರೂಪಾಯಿನೂ ಕೂಡ ಯಾರು ಫ್ರೀ ಆಗಿ ಕೊಡೋಲ್ಲ ಅಂತಲ್ಲಿ ಇವರು ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಡ್ತಿದ್ದಾರೆ ಮರಿಬೇಡಿ ಇನ್ನು ನೀವು ಬೇರೆ ಅದರ ವೆಬ್ಸೈಟ್ಗಳು ಗೊತ್ತಾ ಇದು ಪಾರ್ಟ್ನರ್ಶಿಪ್ ಅಲ್ಲದೆ ಬೇರೆ ಇರುತ್ತಲ್ಲ ಅದರಲ್ಲೆಲ್ಲ ನೀವು ರೀಚಾರ್ಜು ಜೊತೆಗೆ ಪ್ರಾಡಕ್ಟ್ನ ಬೈ ಮಾಡ್ತೀರ ಅಂದರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತೂ ಇನ್ಸ್ಟೆಂಟ್ ಇರಲ್ಲ ನಾರ್ಮಲ್ಲು ಡಿಸ್ಕೌಂಟ್ ಇರುತ್ತೆ ಅಂದರೆ ಕ್ಯಾಶ್ ಬ್ಯಾಕ್ ಇರುತ್ತೆ ಕ್ಯಾಶ್ ಬ್ಯಾಕ್ ಏನಪ್ಪಾ ಅಂದರೆ ಮಂತ್ಲಿ ಎಂಡಿಂಗಲ್ಲಿ ಈ ತಿಂಗಳು ನೀವು ತೊಗೊಂಡಿರ ಅಂದ್ಕೊಳ್ಳಿ ನೆಕ್ಸ್ಟ್ ಮಂತ್ ಬಿಲ್ ಜನ್ರೇಟ್ ಆಗುತ್ತಲ್ಲ ಆ ಬಿಲ್ ಜನ್ರೇಟಲ್ಲಿ ಅದು ಮೈನಸ್ ಆಗಿ ಇನ್ನು ಮಿಕ್ಕಿದ ಮಾತ್ರ ಪೇ ಮಾಡಬೇಕು ಆ ಥರ ಬರುತ್ತೆ ನಿಮ್ಮದು ಯಾಕಂದರೆ ಈ ತಿಂಗಳು ತೊಗೊಂಡ ತಕ್ಷಣ ಈ ತಿಂಗಳು ಬಿಲ್ ಜನ್ರೇಟ್ ಹಾಕಿದ ಮುಂಚೆನೇ ಅದು ಮೈನಸ್ ಆಗಲ್ಲ ನೆಕ್ಸ್ಟ್ ತಿಂಗಳು ಮೈನಸ್ ಆಗಿ ನೀವು ಅದನ್ನು ಪೇ ಮಾಡ್ಬೋದು ಗೈಸ್ ಆಲ್ಮೋಸ್ಟ್ ಕ್ರೆಡಿಟ್ ಕಾರ್ಡನ್ನ ಕೆಲವು ಜನಕ್ಕೆ ಯೂಸ್ ಮಾಡಕ್ಕೆ ಬರಲ್ಲ ಒಂದು ನಾನು ಬೆನಿಫಿಟ್ ಹೇಳ್ತೀನಿ ಯಾರಾದರೂ ನೀವು ಕ್ರೆಡಿಟ್ ಕಾರ್ಡಲ್ಲಿ ಅಮೌಂಟ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಸಿಕ್ಸ್ಟೀಂತ್ ಆದಮೇಲೆ ಅಮೌಂಟ್ನ ಏನಾರ ಪ್ರಾಡಕ್ಟ್ನ ತೊಗೊಳ್ಳೋದಾಗ್ಲಿ ಏನಾರು ಮಾಡೋದಾಗಲಿ ಯೂಸ್ ಮಾಡಿ ಯಾಕಪ್ಪ ಅಂದರೆ ನೀವು ಫಿಫ್ಟೀಂತ್ ಏನಾರು ತೊಗೊಂಡ್ರೆ ಸಿಕ್ಸ್ಟಿ ಫಿಫ್ಟೀನ್ ತೊಗೊಂಡ್ರು ಕೂಡ ನೆಕ್ಸ್ಟ್ ಮಂತ್ ಮೀನ್ಸ್ ಫಿಫ್ಟೀನ್ ಡೇಸಲ್ಲಿ ನೆಕ್ಸ್ಟು ಮೂರನೇ ತಾರೀಕು ನಾಲ್ಕನೇ ತಾರೀಕು ನೀವು ಬಿಲ್ ಕಟ್ಟಬೇಕಾಗುತ್ತೆ ಬಟ್ ನೀವು ಸಿಕ್ಸ್ಟೀನ್ ತು ಸೆವೆಂದು ಆ ಥರ ನೀವೇನೋ ಪ್ರಾಡಕ್ಟ್ ತೊಗೊಳ್ಳೋದಾಗ್ಲಿ ನೀವು ಅದರಿಂದ ಪೇ ಟಿ ಎಮಲ್ಲಿ ಅಮೌಂಟ್ ತೊಗೊಳೋದಾಗಲಿ ಆ ಥರ ಮಾಡಿದ್ರೆ ನಿಮಗೆ ದಿನ ಟೈಮ್ ಸಿಗುತ್ತೆ ಈ ಮೂರನೇ ತಾರೀಕಲ್ಲ ನೆಕ್ಸ್ಟ್ ಮೂರನೇ ತಾರೀಕು ಅಕಸ್ಮಾತ್ ನೀವು ಜನವರಿಯಲ್ಲಿ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಜನವರಿ ಹದಿನಾರನೇ ತಾರೀಕು ನೀವು ಅಮೌಂಟ್ ತೊಗೊಂಡಿದ್ರೆ ನೀವು ಫೆಬ್ರವರಿ ಮೂರನೇ ತಾರೀಕು ಕಟ್ಟಂಗಿಲ್ಲ ಅದೇ ನೀವು ಜನವರಿ ಹತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ನೀವು ದುಡ್ಡು ತಗೊಂಡಿದ್ರೆ ಅದು ಫೆಬ್ರವರಿ ಮೂರಕ್ಕೆ ಕಟ್ಟಬೇಕು ಅಕಸ್ಮಾತ್ ನೀವು ಜನವರಿ ಹದಿನಾರನೇ ತಾರೀಕು ಹದಿನೈದನೇ ಹದಿನೇಳನೇ ತಾರೀಕು ನೀವೇನೂ ಅಮೌಂಟ್ ತೊಗೊಂಡಿದ್ದೀರಾ ಅಂದರೆ ಯೂಸ್ ಮಾಡ್ಕೊಂಡಿದ್ದೀರ ಅಂದರೆ ನೀವು ಬಂದು ಫೆಬ್ರವರಿ ಫೆಬ್ರವರಿಯಲ್ಲ ಮಾರ್ಚ್ ಮಾರ್ಚ್ ನಾಲ್ಕನೇ ತಾರೀಕು ಬಿಲ್ ಡೇಟ್ ಬರುತ್ತೆ ಬಿಲ್ ಜನರೇಟ್ ಆಗಿರುತ್ತೆ ಅವತ್ತು ನೀವು ಪೇ ಮಾಡಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ನೀವು ಹದಿನೈದನೇ ತಾರೀಕು ಆದಮೇಲೆ ಯೂಸ್ ಮಾಡಿದ್ರೆ ನಿಮಗೆ ನಲವತ್ತೈದು ದಿನ ಟೈಮ್ ಸಿಗುತ್ತೆ ಇನ್ನು ನಾರ್ಮಲ್ ಆಗಿ ಹೋಗ್ತೀನಿ ಅಂದರೆ ನಿಮಗೆ ಬರೀ ತರ್ಟಿ ಡೇಸ್ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ತೊಗೊಂಡು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಫಿಫ್ಟೀನ್ ಡೇಸಲ್ಲಿ ಏನಾಗಲ್ಲ ಸ್ವಲ್ಪ ತಡ್ಕೊಂಡು ಆ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಗೈಸ್ ಲಾಸ್ಟ್ನಿಗೆ ಬಂದು ನೀವು ಫ್ಲಿಪ್ಕಾರ್ಟಲ್ಲೇ ಇದನ್ನು ಅಪ್ಲೈ ಮಾಡಿ ತೊಗೊಂಡಿದ್ದೀರಂದರೆ ನಿಮಗೆ ನೈನ್ ಮಂತ್ಸ್ ನೋ ಕಾಸ್ಟ್ ಇ ಎಮ್ ಐ ಕೂಡ ಇರುತ್ತೆ ಆಕ್ಸಿಸ್ ಕ್ರೆಡಿಟ್ ಕಾರ್ಡಿಂದ ಅದಕ್ಕೋಸ್ಕರ ತುಂಬ ಯೂಸ್ ಆಗುತ್ತೆ ಏನೇ ಮಾಡಿದ್ರು ಇದರಿಂದ ಯೂಸ್ ಮಾಡಿ ಯಾಕೆಂದರೆ ನೋ ಕಾಸ್ಟ್ ಇ ಎಮ್ ಐ ನೈನ್ ಮಂತ್ಸ್ ಅಂದರೆ ಇಂಟ್ರೆಸ್ಟೇ ಇಲ್ಲ ಒಂದು ಪರ್ಸೆಂಟು ಇಂಟ್ರೆಸ್ಟ್ ಇಲ್ದಂಗೆ ನೋ ಕಾಸ್ಟ್ ಇ ಎಮ್ ಐಲಿ ನಿಮ್ಗೆ ಬರುತ್ತೆ ಅದಕ್ಕೋಸ್ಕರ ಇಲ್ದಿ ಇಂಟ್ರೆಸ್ಟ್ ಇಲ್ದಂಗೆ ಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ನಿಮಗಿದಂತೂ ತುಂಬ ಯೂಸ್ ಆಗುತ್ತೆ ಇದು ಬಂದು ಲಾಸ್ಟ್ ಇದು ನನ್ನ ಪ್ರಕಾರ ಕೆಲವು ಜನಕ್ಕೆ ಕ್ರೆಡಿಟ್ ಕಾರ್ಡ್ ಬೇಕಾ ಬೇಡವಾ ಅಂತಿರುತ್ತೆ ಕ್ರೆಡಿಟ್ ಕಾರ್ಡ್ ಇದ್ದರೆ ನನಗೆ ಸಾಲ ಹಾಗೆ ಅಂತ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಿಮ್ಗೆ ಅವಶ್ಯಕತೆ ಇದ್ದಾಗ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಆಗುತ್ತೆ ಹೊರತು ಬೇರೆಯವರೆಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಕ್ರೆಡಿಟ್ ಕಾರ್ಡು ಒಂದಾದರೂ ಬೆನಿಫಿಟ್ ಬ್ಯಾಕಪ್ಗೋಸ್ಕರ ಇಟ್ಕೊಂಡಿರಿ ನಿಮ್ಗೆ ಯೂಸ್ ಆಗುತ್ತೆ ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಜಯ ಆಂಜನೇಯ